ಒಂದು ವೈಜ್ಞಾನಿಕವಾಗಿರುವಂತಹ ಚಿಂತನೆಗಳು ಚರ್ಚೆಗಳು ಇಲ್ಲಿ ನಡೀತಾ ಇದ್ದಾವೆ ಈ ಚಿಂತನೆ ಈ ಚರ್ಚೆ ಯಾವುದೋ ಒಂದು ಮಠದ ಆವರಣದಲ್ಲಿ ನಡೀತಾ ಇಲ್ಲ ಯಾವುದೋ ಮಂದಿರದ ಒಳಗಡೆ ನಡೀತಾ ಇಲ್ಲ ಮಸೀದಿ ಚರ್ಚಿನ ಒಳಗಡೆ ನಡೀತಾ ಇಲ್ಲ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಒಂದು ಸ್ಮಶಾನದಲ್ಲಿ ನಾವುಗಳು ಸೇರಿದೆವೆ ಅನ್ನುವುದೇ ಒಂದು ಇತಿಹಾಸ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ ಸ್ಮಶಾನ ಅನ್ನುವಂತಹದೇ ಇಲ್ಲಿ ಒಂದು ವೇದಿಕೆಯಾಗಿದೆ ಈ ಸಮಾರಂಭದ ಒಂದು ವೈವಿಧ್ಯತೆ ಅದು ನಾನು ಮೊನ್ನೆ ದಿನ ಚಿತ್ರದುರ್ಗದ ಕೆಲವೊಂದು ವಿದ್ಯಾರ್ಥಿಗಳ ಜೊತೆಯಲ್ಲೇ ಮಾತನಾಡ್ತಾ ಇರುವಂತ ಸಂವಾದವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ನನಗೆ ಕೇಳಿದರು ದೇವ ಭೂತ ಪಿಶಾಚಿಯ ಬಗ್ಗೆ ಅವರು ಕೇಳ್ತಾ ಇದ್ರು ನೀವು ದೇವ ಭೂತ ಪೀಡೆ ಪಿಶಾಚ ಇದೆ ಅಂತ ನೀವು ನಂಬುತ್ತೀರಾ ಅಂತ ಕೇಳಿದೆ ಆ ಹುಡುಗರು ಹೇಳಿದರು ತಕ್ಕ ಮಟ್ಟಿಗೆ ನಂಬುತ್ತೇವೆ ಅಂತ ಹಾಗಾದ್ರೆ ನೀವು ಯಾವಾಗ ದೇವಗಳನ್ನ ನೋಡಿದಿರಾ ಅಂತ ನಾನು ಕೇಳಿದೆ ಆ ಹುಡುಗರು ಹೇಳಿದರು ಸಿನಿಮಾದಲ್ಲಿ ನೋಡಿದೀವಿ ಅಂತ ಹೇಳಿದರು ಸಿನಿಮಾದಲ್ಲಿ ದೇವ ಭೂತ ಪೀಡೆ ಪಿಶಾಚಿಗಳನ್ನ ಬಹಳ ತೋರಿಸ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳು ಅಂಜುತ್ತಾರೆ ಹೆದರುತ್ತಾರೆ ಹೆದರುವಂತಹ ಸಾಧ್ಯತೆ ಇದೆ ಕಾರಣ ನಾವುಗಳು ದೇವ ಭೂತ ಪೀಡೆ ಪಿಶಾಚಿಗಳು ನಿಜವಾಗ್ಲೂ ಇಲ್ಲ ಪಾಲಕರಾಗಿರ್ತಕ್ಕಂಥವರು ತಮ್ಮ ಮಕ್ಕಳಿಗೆ ಆ ರೀತಿಯಾಗಿರುವಂತಹ ಅರಿವನ್ನ ವೈಚಾರಿಕತೆಯನ್ನ ಮೂಡಿಸುವಂತ ಅಗತ್ಯ ಇದೆ ಇವತ್ತು ಅಂಬೇಡ್ಕರ್ ಅವರು ಪರಿನಿರ್ವಾಣ ಆಗಿರುವಂತ ಒಂದು ದಿನ ಗೌತಮ ಬುದ್ಧರು ನಮಗೆ ಮಾನವೀಯತೆಯ ಮಹಾಮೂರ್ತಿಯಾಗಿ ಕಾಣುತ್ತಾರೆ ಬಸವಣ್ಣನವರು ನಮಗೆ ಸಮಾನತೆಯ ಮೂರ್ತಿಯಾಗಿ ಕಾಣುತ್ತಾರೆ ಅಂಬೇಡ್ಕರ್ ನಮಗೆ ವೈಚಾರಿಕತೆಯ ವಿಚಾರವಾದಿಯಾಗಿ ನಮಗೆ ಕಾಣುತ್ತಾರೆ ಈ ಮೂವರು ಮಹನೀಯರನ್ನ ನಾವು ಮುಂದಿಟ್ಕೊಂಡು ಒಂದು ವೈಚಾರಿಕವಾಗಿರುವಂತ ಆಂದೋಲನವನ್ನು ನಾವು ಮಾಡಬೇಕಾಗಿದೆ ಅನ್ನುವಂತ ಅಂಬೇಡ್ಕರ್ ಅವರು ಪ್ರಖರ ವಿಚಾರವಾದಿಗಳು ಎಲ್ಲ ಬುದ್ಧಿಜೀವಿಗಳು ವಿಚಾರವಂತರು ಅಂಬೇಡ್ಕರರಂತೆ ವೈಚಾರಿಕವಾಗಿ ಆಲೋಚನೆ ಮಾಡುವುದಾದರೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಢನಂಬಿಕೆ ಇರೋದಿಲ್ಲ ಅದಕ್ಕಾಗಿ ನಾವು ಅಂಬೇಡ್ಕರ್ರಂತೆ ಆಲೋಚನೆ ಮಾಡುವಂತ ವಿಧಾನವನ್ನು ನಾವು ಬೆಳೆಸ್ಕೋಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಅನೇಕ ವಿಧವಾಗಿರುವಂತಹ ವಿಚಾರಗಳು ಚರ್ಚೆಗಳನ್ನು ನೀವು ಕೇಳ್ತಾ ಇದ್ದೀರಾ ನಾವು ಈಗಾಗಲೇ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ದೇವೆ ಮಾಡಿರುವಂತಹದನ್ನ ಹೇಳಿದ್ರೆ ನಿಮಗೆ ಹೆಚ್ಚು ಇನ್ನೂ ಭರವಸೆ ಬರುತ್ತೆ ಅಂತ 10 ವರ್ಷಗಳ ಹಿಂದೆ ದಾವಣಗೆರೆಯ ಒಂದು ಸ್ಮಶಾನದಲ್ಲಿ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರು ಆ ಮಠದಲ್ಲಿ ಇದ್ರು ಅವಾಗ ಮಧ್ಯರಾತ್ರಿಯಲ್ಲಿ ಸ್ಮಶಾನದಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ ಯಾಕೆ ನಾವು ಅವತ್ತು ಸ್ಮಶಾನವನ್ನು ಆಯ್ಕೆ ಮಾಡಿಕೊಂಡ್ವಿ ಸ್ಮಶಾನ ಅಂತಂದ್ರೆ ಜನರಲ್ಲಿ ಭೀತಿ ಇದೆ ಮಕ್ಕಳಲ್ಲಿ ಎಲ್ಲಿಲ್ಲದ ಭಯ ಇದೆ ಕಾರಣ ನಾವು ಅಮಾವಾಸ್ಯೆಯ ಆ ರಾತ್ರಿಯನ್ನು ಆಯ್ಕೆ ಮಾಡಿಕೊಂಡ್ವಿ ಇಲ್ಲಿ ಬಸವರಾಜರೆಲ್ಲ ಬಂದಿದ್ದಾರೆ ದಾವಣಗೆರೆಯವರಿಗೆಲ್ಲ ಗೊತ್ತಿದೆ ಮಧ್ಯರಾತ್ರಿ 12 ಗಂಟೆಗೆ ನಾವು ಸ್ಮಶಾನಕ್ಕೆ ಹೋದ್ವಿ ಹುಲಿಕಲ್ ನಟರಾಜ್ ಅವರೇ
ಹೋಗ್ಬಿಟ್ಟು ಅಲ್ಲಿ ಒಂದು ಚಿಂತನೆಯನ್ನ ಒಳ್ಳೆ ಉತ್ತಮವಾಗಿರುವಂತಹ ಚಿಂತನೆಯನ್ನ ನಾವು ಮಾಡಿದ್ವಿ. ನಾನು ಬರ್ತೀನಿ ಅಂತ ಒಂದು ಹತ್ರ ಏನು ಮಾನವನ ಆ ತಲೆಬುರುಡೆ ಆ ಕೈಕಾಲು ಎಲ್ಲದನ್ನು ಇಟ್ಟಿದ್ರು ಆ ಸಮಾಧಿ ಹತ್ರ ಅವುಗಳ ಹತ್ರ ನಾನು ಹೋದೆ. ಹೋಗ್ಬಿಟ್ಟು ಆ ತಲೆಬುರುಡೆಯನ್ನು ಎತ್ಕೊಂಡೆ ಕೈಯಲ್ಲಿಟ್ಕೊಂಡೆ ಕೈಯನ್ನು ಮುಟ್ಟಿದೆ ಕಾಲನ್ನು ಮುಟ್ಟಿದೆ ನನ್ನನ್ನು ಹಿಡ್ಕೊಂಡಿಲ್ಲ ಅವು ಏನೇನೂ ಮಾಡಲಿಲ್ಲ. ಯಾಕೇನೂ ಮಾಡಲಿಲ್ಲ ನೀವ್ಯಾರು ಹೇಳ್ತೀರಾ? ಮಕ್ಕಳಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲಿದಾರ ಗೊತ್ತಿಲ್ಲ ಅವರು. ಯಾಕೆ ನನಗೆ ಅವೇನು ಮಾಡಲಿಲ್ಲ ಮಾತಾಡಿ ನೋಡೋಣ. ಓ ಇಲ್ಲಿ ತಲೆ ಇದ್ದವ್ರು ಹೇಳ್ತಾ ಇದ್ದಾರೆ ನಿರ್ಜೀವ ಅಂತ. ನಿರ್ಜೀವ ಅಂತ ಹೇಳಿದವ್ರು ಈ ಚಪ್ಪಾಳೆ ತಟ್ರಿ ಏನು ಮಾಡಲಿಲ್ಲ. ಆ ಧೈರ್ಯದ ಮೇಲೆ ನಾನು ಬಿಟ್ಟಿದೆ. ಜೀವ ಇದ್ದವನೇ ಅಲ್ಲಿಂದ ಇಲ್ಲಿ ಬಾರಪ್ಪ ಅಂತಂದ್ರೆ ಎದ್ದು ಬರೋದಿಲ್ಲ ಅವನು. ಜೀವ ಇಲ್ದವರೆಲ್ಲ ಎದ್ದು ಬರಕ್ ಸಾಧ್ಯ ಇದೆಯೇ? ಇಂಥ ಒಂದು ನಿಗೂಢತೆಯನ್ನ ನಿವಾರಣೆ ಮಾಡಬೇಕು ಅಂತ ನಾವು ಸ್ಮಶಾನವನ್ನ ಆಯ್ಕೆ ಮಾಡಿಕೊಂಡ್ವಿ. ಅವತ್ತು ಸಹ ಮಾಧ್ಯಮದವರು ಬಂದಿದ್ರು, ಅದೆಲ್ಲವನ್ನ ತೋರಿಸ್ತಾ ಇದ್ರು. ನೇರ ಪ್ರಸಾರ ಇತ್ತು ಮಧ್ಯರಾತ್ರಿ 12 ಗಂಟೆಯಲ್ಲಿ. ಇವತ್ತು ನಾವು ಹಗಲು ಈ ಕಾರ್ಯಕ್ರಮ ಮಾಡ್ತೀವಿ, ರಾತ್ರಿ ಅವ್ರು ಮಾಡ್ಬೋದು ಅಂತ ಕಾಣಿಸುತ್ತೆ. 10 ವರ್ಷಗಳ ಹಿಂದೆ ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ ಹೋಗ್ಬಿಟ್ಟು ಸ್ಮಶಾನ ಅಂದ್ರೆ ಹಾಗೆ ಹೀಗೆ ಏನೇನೋ ಅಲ್ಲಿರುವಂತ ಒಂದು ನಿಗೂಢತೆಯನ್ನ ನಿವಾರಣೆ ಮಾಡುವಂತ ಒಂದು ಸಂದರ್ಭವನ್ನು ನಾವು ಅವತ್ತು ಕಂಡುಕೊಂಡಿವಿ, ಜನಗಳಿಗೆ ತೋರಿಸಿದ್ವಿ ಅನ್ನುವಂತ. ಅಲ್ಲಿಗೆ 100 ಜನ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ನನಗಂತೂ ಏನೂ ಆಗಿಲ್ಲ, ಹೋಗಿ ಬಂದವ್ರಿಗೂ ಏನೂ ಆಗಿಲ್ಲ, ಎಲ್ಲರೂ ಸುಖವಾಗಿನೇ ಇದ್ದಾರೆ. ಅದ್ರ ಯಾಕೆ ಸ್ಮಶಾನಕ್ಕೆ ಒಂದು ರೀತಿಯಾಗಿರುವಂತ ಹಿಂಜರಿಕೆ ಇದೆ, ಹೋಗ್ಬಾರ್ದು ಹಾಗೆ ಹೀಗೆ? ಅದ್ರ ಸುತ್ತ ದೆವ್ವ ಭೂತ ಪೀಡೆ ಪಿಶಾಚಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನನಗನ್ನಿಸ್ತೆ ಅವೆಲ್ಲ ಮಾನವ ರೂಪದಲ್ಲಿ ಇದ್ದಾವೆ ಹೊರತು ಭೂತ ಪ್ರೇತಗಳನ್ನ ಯಾವತ್ತಿಗೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸ್ಮಶಾನದಲ್ಲಿ ನಡೀತಿರುವಂತ ಕಾರ್ಯಕ್ರಮ ಇಂಥ 100 ಸತ್ಯಗಳನ್ನ ಸಂದೇಶವನ್ನ ಜನಗಳಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ಅದು ಮಾಡ್ತಾ ಇದೆ ಅನ್ನುವಂತಹದು. ಮತ್ತೆ ಎಂಥ ಪ್ರಯೋಗಗಳನ್ನ ಮಾಡಲಾಗಿದೆ ಈ ಕಳೆದ 25 ವರ್ಷಗಳಿಂದ? ತಮಿಳುನಾಡಿನ ಕರ್ನಾಟಕದ ಬಾರ್ಡರ್ನಲ್ಲಿ ಒಂದು ದೇವಸ್ಥಾನ ಇದೆ, ಅದಕ್ಕೆ ಕಂಗೊಳ್ಳಿ ಬೆಟ್ಟ ಅಂತಾರೆ. ಕಂಗೊಳ್ಳಿ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಕರೀತಾರೆ. ಇವತ್ತಿನವರೆಗೂ ಅಲ್ಲಿ ಯಾವ ಮಹಿಳೆಗೆ ಪ್ರವೇಶ ಇಲ್ಲ. ಯಾವ ಮಹಿಳೆಗೆ ಯಾಕೆ ಪ್ರವೇಶ ಇಲ್ಲ ಅಂತಂದ್ರೆ, ಅಲ್ಲಿ ಮಹಿಳೆಯರು ಪ್ರವೇಶ ಆದ್ರೆ ಅವರು ಕಲ್ಲಾಗುತ್ತಾರೆ ಮಣ್ಣಾಗುತ್ತಾರೆ ಅನ್ನುವಂತ ಭೀತಿಯನ್ನ ಭಯವನ್ನ ಬಿತ್ತಲಾಗಿದೆ. ಅದನ್ನ ನಾವುಗಳು ಚಾಲೆಂಜ್ ಮಾಡಿದೀವಿ. ನಿಮ್ಮ ಮಲ್ಲಿಕಾರ್ಜುನನಲ್ಲಿ ನಿಜವಾಗಿಯೂ ಆ ಶಕ್ತಿ ಇರೋದಾದ್ರೆ ನಾವು 100 ಜನ ಮಹಿಳೆಯರನ್ನ ಕರ್ಕೊಂಡು ಬರ್ತೀವಿ ನೋಡೋಣ. ಮಲ್ಲಿಕಾರ್ಜುನನ ಶಕ್ತಿ ದೊಡ್ಡದೋ ಬರ್ತಕ್ಕಂಥವರ ಶಕ್ತಿ ದೊಡ್ಡದೋ ನೋಡ್ಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನಾವೆಲ್ಲ 100 ಜನ ಆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋದ್ವಿ. ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ರಸ್ತೆ ಮೇಲೆ ಬರೆದಿದ್ರು, ದೊಡ್ಡ ದೊಡ್ಡದಾಗಿ ಬರೆದಿದ್ರು. ಏನ್ ಬರೆದಿದ್ರು ಅಂತಂದ್ರೆ, ನೀವು ಕಲ್ಲಾಗುತ್ತೀರಾ ನೀವು ಮಣ್ಣಾಗುತ್ತೀರಾ ಅಂತ ಬರೆದ್ರು. ಆ ಅಕ್ಷರಗಳ ಮೇಲೇನೆ ನಮ್ಮ ವಾಹನಗಳು ಹೋಗ್ತಾ ಇದ್ವು. ಹೋದ್ವಿ, ಒಳ್ಳೆ ಕಾರ್ಯಕ್ರಮವನ್ನ ನಾವು ಕೊಟ್ವಿ, ಮಹಿಳೆಯರಿಗೆ ಪ್ರವೇಶವನ್ನ ಮಾಡಿಸಿದ್ವಿ. ಪ್ರವೇಶವನ್ನ ಮಾಡಿಸಿ, ಮಹಿಳೆಯರಿಂದಲೇ ಭಾಷಣವನ್ನ ಮಾಡಿಸಿ, ಉಪನ್ಯಾಸವನ್ನ ಮಾಡಿಸಿ, ನಾವೆಲ್ಲ ಅಲ್ಲಿಂದ ಬಂದಿವಿ. ನಾನು ಹೇಳ್ತೀನಿ, ಅಲ್ಲಿಗೆ ಹೋಗಿ ಬಂದಿರುವಂತ ಯಾವ ಮಹಿಳೆಯೂ ಏನೇನೂ ತೊಂದರೆ ಆಗಿಲ್ಲ.
ಏನೇನು ತೊಂದರೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಾನಂತೂ ಜೀವಂತವಾಗಿದ್ದೀನಪ್ಪ, ನನಗೇನೂ ಆಗಿಲ್ಲ. ಈ ರೀತಿಯಾಗಿರುವಂತ ಒಂದು ವಿಶ್ವಾಸವನ್ನ, ಭರವಸೆಯನ್ನ ನಾವು ಹುಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಕಂಗೊಳ್ಳಿ ದೇವಸ್ಥಾನಕ್ಕೆ ನಾವು ಹೋಗಿ ಬಂದ್ವಿ, ಯಾರಿಗೂ ಏನೂ ಆಗಿಲ್ಲ. ಧರ್ಮದ ಸುತ್ತ ಈ ರೀತಿಯಾಗಿರುವಂತ ಮೂಢನಂಬಿಕೆಯನ್ನ, ಅವೈಜ್ಞಾನಿಕವಾಗಿರುವಂತ ಆಚರಣೆಗಳನ್ನ ಬಿತ್ತಲಾಗಿದೆ. ಅವುಗಳಿಂದ ಧರ್ಮವನ್ನ, ವ್ಯವಸ್ಥೆಯನ್ನ ನಾವು ಬಿಡಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಮತ್ತೆ ಸೂರ್ಯಗ್ರಹಣ ದಿವಸ ಯಾರು ಮನೆ ಬಿಟ್ಟು ಹೊರಗಡೆ ಬರಬಾರದು ಅಂತ ನಾವು ಅದನ್ನು ಸ್ಪರ್ಧೆ ಮಾಡಿದ್ವಿ. ಹೌದು, ಸೂರ್ಯಗ್ರಹಣ ದಿವಸ ಸೂರ್ಯನ ನೋಡಿದ್ರೆ ಏನಾಗುತ್ತೆ? ಮುಂಜಾನೆ 8-9 ಗಂಟೆಯ ಸಮಯ ಸೂರ್ಯನಿಗೆ ಅಭಿಮುಖವಾಗಿ ಒಂದು ಸೂಕ್ತವಾಗಿರುವಂತ ಕನ್ನಡಕವನ್ನ ಕಣ್ಣುಗಳಿಗೆ ಹಾಕಿಕೊಂಡು ಸೂರ್ಯಗ್ರಹಣವನ್ನು ನೋಡುತ್ತಲೇ ನಾವು ಉಪಹಾರವನ್ನ ಮಾಡಿದೆವು. 100+ ಮಕ್ಕಳುಗಳು ಕೂಡ ಉಪಹಾರವನ್ನ ಸ್ವೀಕರಿಸಿದರು. ಯಾರಿಗೂ ಏನೂ ಆಗಿಲ್ಲ ಅನ್ನುವಂತ ಸೂರ್ಯಗ್ರಹಣದ ದಿವಸ ಎಲ್ಲರೂ ಒಳಗಡೆ ಇರುತ್ತಾರೆ, ಮನೆಯ ಒಳಗಡೆ ಸೇರ್ಕೊಂಡಿರ್ತಾರೆ. ನನ್ನ ಮಾತುಗಳನ್ನ ಕೇಳಿಯಾದರೂ ಮುಂದೆ ನಿಸರ್ಗದ ವಿಸ್ಮಯಗಳು ಯಾವುವು? ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ. ಈ ನಿಸರ್ಗದ ವಿಸ್ಮಯಗಳು, ಅಂತ ವಿಸ್ಮಯಗಳನ್ನ ನೋಡುವಂತ ಸಂದರ್ಭವನ್ನ ಯಾರೂ ಕಳ್ಕೋಬಾರದು. ನಾವೆಲ್ಲ ನೋಡಿದ್ವಿ, ಆ ರೀತಿಯಾಗಿರುವಂತ ಪ್ರಯೋಗವನ್ನ ನಾವು ಮಾಡಿದ್ವಿ, ನನಗೇನೂ ಆಗಿಲ್ಲ ಅನ್ನುವಂತ ಇಂಥ ಒಂದು ಚಾಲೆಂಜ್ಗಳನ್ನ ನಾವು ಮಾಡ್ತಾ ಹೋಗುವಂತ ಒಂದು ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಮತ್ತೊಂದು ನಾವು ಪ್ರಯೋಗವನ್ನ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ, ಚಾಮರಾಜನಗರ ಯಾವ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋದ್ರೆ ಅವರು ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ ಅನ್ನುವಂತ ಒಂದು ವಾತಾವರಣ. ನಾನು 2 ವರ್ಷಗಳ ಹಿಂದೆ ಒಂದು 8-10 ಸ್ವಾಮಿಗಳು, ಇವತ್ತಿನ ಮಂತ್ರಿಗಳಾಗಿರುವಂತ ಶ್ರೀನಿವಾಸ ಪ್ರಸಾದ್ ಅವರು ಸಹ ನಮ್ಮ ಜೊತೆಯಲ್ಲಿ ಬಂದಿದ್ರು. ಅವರು ಇಲ್ಲಿ ಬಂದಿರುವಂತ ಸ್ವಾಮಿಗಳೆಲ್ಲ ಇದೆ. ಅಲ್ಲಿ ಒಂದು ಆಂದೋಲನದ ಕಾರ್ಯಕ್ರಮವನ್ನು ಮಾಡಿದ್ವಿ, ಒಂದು ವೈಚಾರಿಕತೆಯ ಆಂದೋಲನದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಮಂತ್ರದಲ್ಲಿ ಕೆಲವರೆಲ್ಲ ಹೋಗಿ ಬರುವಂತ ಪ್ರಯತ್ನವನ್ನು ಮಾಡಿದ್ರು. ಸಿದ್ದರಾಮಯ್ಯನವರ ಸರ್ಕಾರವು ಕೂಡ ಚಾಮರಾಜನಗರ ಅಭಿವೃದ್ಧಿಗೋಸ್ಕರವಾಗಿ 100+ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಅನ್ನುವಂಥ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಹಾಗೆ ಈ ಜಿಲ್ಲೆಯಲ್ಲಿ ಅಂತ ಒಂದು ಸವಾಲು ನಮ್ಮ ಮುಂದೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಸ್ಥರು ಬಾರದ ಇರುವಂತ ಒಂದು ಊರು ಇದೆ. ಆ ಊರು ಯಾವುದು ಅಂತಂದ್ರೆ ಕಿತ್ತೂರಾಣಿ ಚನ್ನಮ್ಮನ ಊರು, ಕಿತ್ತೂರು. ಇದೇ 19ನೇ ತಾರೀಕು ನಾವುಗಳು ಕಿತ್ತೂರಿಗೆ ಅಂಟಿಕೊಂಡಿರುವಂತ ಅಮಂಗಲವನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಮಠಾಧೀಶರ ಒಂದು ಪಡೆಯ ಮುಖಾಂತರವಾಗಿ, ಎಲ್ಲ ವಿಚಾರವಾದಿಗಳ ಮುಖಾಂತರವಾಗಿ ಕಿತ್ತೂರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನೋಡಿ, ಇಲ್ಲೇ ಇದೆ, ನಿಮ್ಮ ಜಿಲ್ಲೆಯಲ್ಲೇ ಇದೆ, ಬೆಳಗಾವಿ ಜಿಲ್ಲೆಯಲ್ಲೇ ಇದೆ. ಅದು ಒಂದು ಚಾಲೆಂಜ್. ಯಾರ್ಯಾರು ಬರ್ತಾರೋ ಬರ್ಲಪ್ಪ, ನಾವು ಸ್ವಾಗತ ಮಾಡ್ತೀವಿ. ಬರ್ರಿ, ಎಲ್ಲ ರಾಜಕೀಯ ಪಕ್ಷಗಳು ಬನ್ನಿ. ಇದೇ ತಿಂಗಳ 19ನೇ ತಾರೀಕು ಕಿತ್ತೂರಲ್ಲೇ ನಾವುಗಳು ಕಿತ್ತೂರಿಗೆ ಅಂಟಿದಂತಹ ಅಮಂಗಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಒಂದು ವೈಚಾರಿಕವಾಗಿರುವಂತಹ ಆಂದೋಲನದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನು ಕುರಿತು ಕೂಡ ನಾವುಗಳು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ, ಸಂತೋಷ ಅನ್ನಿಸ್ತದೆ. ಇವೆಲ್ಲ ಬರ್ತೀರಾ ಅವತ್ತು ನೋಡೋಣ, ಎಷ್ಟು ಜನ ಬರ್ತೀರ? ನೀವೆಲ್ಲ ಕೈ ಎತ್ತರ ಪೋ, ಎತ್ತಿಸ್ಬೇಕಲ್ಲ, ಕಷ್ಟಪಟ್ಟು ಎತ್ತಿಸ್ಬೇಕಲ್ಲ ನಿಮ್ಮನ್ನ. ಬಹಳ ಜನ ಮಹಿಳೆಯರ ಕೈ ಎತ್ತಿರ್ತಕ್ಕಂಥದ್ದು ಒಂದು ಒಳ್ಳೆ ಆಶಾವಾದ. ನಮ್ಮ ನಿಜಗಳ ಸ್ವಾಮೀಜಿಯ ಸ್ವಾಮೀಜಿಯರೆಲ್ಲರೂ ನಮಗೆ ಸಾಥ್ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ಒಂದು ವಿಶೇಷ. ಇಲ್ಲಿ ಆಗ್ಲೇ ಮಾತನಾಡಿರ್ತಕ್ಕಂಥವ್ರು ಹೇಳ್ತಾ ಇದ್ರು,
ಇಂತ ವೈಚಾರಿಕತೆಗೆ ಸ್ವಾಮಿಗಳನ್ನ ಯಾಕೆ ಕರ್ಕೊಂಡು ಬರ್ತೀರಾ ನೀವು ಅಂತ. ಸ್ವಾಮಿಗಳಲ್ಲಿ ವೈಚಾರಿಕತೆ ಇರಬಾರದ? ಬರೀ ನಿಮ್ಮಂತ ಬಟ್ಟೆ ಹಾಕೊಂಡವರಲ್ಲಿ ಮಾತ್ರ ವೈಚಾರಿಕತೆ ಇದ್ದಾನಂತಲ್ಲ ಏನ್ರಿ ಸಿದ್ದನಗೌಡ್ರ ಪಾಟೀಲ್ರ? ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಅವರು ಹೇಳಿದಂತ ಆ ಎಲ್ಲ ವೈಚಾರಿಕತೆಯನ್ನ ಅರಗಿಸಿಕೊಂಡಂತ ಕೆಲವೇ ಕೆಲವು ಸ್ವಾಮೀಜಿಯವರು ಇದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬನಾಗಿದ್ದೇನೆ. ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಸಹ ಅವರು ಇದ್ದಾರೆ ಅನ್ನುವಂತ ಧಾರ್ಮಿಕ ಮುಖಂಡರು ವೈಚಾರಿಕವಾಗಿರುವಂತಹ ಚಿಂತನೆಗಳನ್ನು ಕೊಡುವುದರ ಮುಖಾಂತರವಾಗಿ ನಾವು ಜನರನ್ನ ವೈಚಾರಿಕತೆಗೆ ಏನಪ್ಪ ಅಂದ್ರೆ ಪ್ರೇರಣೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಸ್ವಾಮಿಗಳನ್ನ ಅವರು ಕರೆಸಿದ್ದಾರೆ ಅನ್ನುವಂಥದ್ದು. ಅವರು ವಿಚಾರವಾದಿಗಳಿದ್ದಾರೆ, ವಿಚಾರವಾದಿಗಳು ಹುಚ್ಚರಲ್ಲ. ಯಾವ ಸ್ವಾಮಿಗಳು ಕರೆಸ್ಬೇಕೋ ಆ ಸ್ವಾಮಿಗಳು ಕರೆಸ್ತಾರೆ, ಯಾರನ್ನ ಕರೆಸಬಾರ್ದು ಅವ್ರು ಕರೆಸೋದಿಲ್ಲ. ಹಾಗಾಗಿ ನಮ್ಮ ಮುರುಘಾಮಠದ ಮುಖಾಂತರವಾಗಿ ಅನೇಕ ವಿಧವಾಗಿರುವಂತಹ ಪ್ರಯೋಗಗಳನ್ನ ನಾವು ಮಾಡಿದ್ವಿ. ನಾವು ಸುಮ್ಮನೆ ಭಾಷಣ ಮಾಡ್ತಾ ಇಲ್ಲ, ಯಾವುದನ್ನ ನಾವು ಪ್ರಯೋಗ ಮಾಡಿದ್ದೇವೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಅವುಗಳನ್ನು ಮಾತಾಡ್ತಾ ಹೋಗ್ತೀವಿ. ಕೆಲವರು ಬರೀ ಮಾತಾಡೋದನ್ನ ಇಟ್ಕೊಂಡಿದ್ದಾರೆ, ನಾವು ಪ್ರಯೋಗವನ್ನ ಮಾಡಿ ಮಾತಾಡ್ತೀವಿ. ಮೊನ್ನೆ ಗೊಲ್ಲರಹಟ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಗೊಲ್ಲರಹಟ್ಟಿಗಳಲ್ಲಿ ಇವತ್ತಿಗೂ ಕೂಡ ಹೆರಿಗೆಯಾದ ಮಹಿಳೆಯರನ್ನ ಹೊರಗಡೆ ಇಡುತ್ತಾರೆ. ಋತುಮತಿಯಾಗಿರುವಂತ ಮಹಿಳೆಯರನ್ನ 4-5 ದಿನಗಳವರೆಗೆ ಹೊರಗಡೆ ಇಡುತ್ತಾರೆ. ಅಂತ ಮಹಿಳೆಯರ ಸ್ಥಿತಿಗತಿಯನ್ನ ಗಂಭೀರವಾಗಿ ವಿಚಾರ ಮಾಡಿ ಯಾದವಾನಂದ ಸ್ವಾಮೀಜಿಯವರು, ಭಗೀರಥ ಸ್ವಾಮೀಜಿಯವರು ಕರ್ಕೊಂಡು ಹಳ್ಳಿಗಳಿಗೆ ನಾನು ಹೋಗಿದ್ದೇನೆ. ಹೊರಗಡೆ ಇಟ್ಟಂತಹ ಮಹಿಳೆಯರಿಗೆ ಅದೇ ಪೂಜಾರಿ ಪುರೋಹಿತರಿಂದ ನೀರನ್ನ ಹಾಕಿಸಿ, ನಾವುಗಳು ನೀರನ್ನ ಹಾಕಿ ಅವರನ್ನ ಒಳಗಡೆ ಕರೆದುಕೊಳ್ಳುವಂತ ಒಂದು ಅಪೂರ್ವ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಅನ್ನಿಸುತ್ತೆ, ಸಂತೋಷ ಅನ್ನಿಸುತ್ತೆ. ಬರೀ ಪರಿವರ್ತನೆಯ ಪರವಾಗಿ ಮಾತನಾಡಿದ್ರೆ ಅದು ಪರಿವರ್ತನೆ ಆಗ್ತದೆ ಅಂತ ನನಗೆ ಅನ್ಸೋದಿಲ್ಲ. ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬೇಕು. 100 ಮಾತುಗಳು, 100 ಪ್ರವಚನಗಳು ಒಂದು ಪ್ರಯೋಗಕ್ಕೆ ಸಮ, ಒಂದು ಪ್ರಯೋಗಕ್ಕೆ ಸಮ. ಆ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಆ ಕೆರೆಯ ಹತ್ತಿರ ಹೋಗಿ 1000 ಜನ ಕರ್ಕೊಂಡು ಕೆರೆಯ ನೀರನ್ನ ಮುಟ್ಟುವಂತ ಕುಡಿಯುವಂತ ಒಂದು ಅದ್ಭುತವಾಗಿರುವಂತ ಕಾರ್ಯವನ್ನ ಅವರು ಮಾಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ನಮಗೆ ಅವರು ಪ್ರೇರಣೆಯಾಗುತ್ತಾರೆ. ಬಸವಣ್ಣನವರು ಕೂಡ 900 ವರ್ಷಗಳ ಹಿಂದೆ ಅಸ್ಪೃಶ್ಯತೆಯನ್ನ ಜೀವಂತವಾಗಿ ಅದು ಇಲ್ಲದಂತೆ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂತರ್ಜಾತಿಯ ವಿವಾಹವನ್ನು ಮಾಡಿ ನೋಡಿ, ಮಾನವ ಸಂಬಂಧಕ್ಕಾಗಿ ಈ ಜಗತ್ತಿನಲ್ಲಿ ಎಲ್ಲಾದರೂ ಒಂದು ಕ್ರಾಂತಿ ಆಗಿದ್ರೆ ಅದು 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದನ್ನು ನಾವೆಂದಿಗೂ ಮರೆಯುವಂತೆ ಇಲ್ಲ. ಅದು ಬಸವಣ್ಣನವರ ನೇತೃತ್ವದಲ್ಲಿ ಎನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಬುದ್ಧನ ಕಾಲದಲ್ಲಿ ಮಾನವರನ್ನ ಮಾರಾಟ ಮಾಡ್ತಾ ಇದ್ರು. ಅಂತ ಮಾನವರ ಮಾರಾಟವನ್ನ ತಡೆದಂತ ಮಹಾನ್ ವ್ಯಕ್ತಿ ಗೌತಮ ಬುದ್ಧರು ಅನ್ನುವಂತಹದನ್ನ ನಾವು ಮತ್ತೆ ಮತ್ತೆ ನೆನಪಿಗೆ ತಂದುಕೋಬೇಕಾಗುತ್ತೆ. ಅದೇ ಒಂದು ಕೆಲಸವನ್ನ ಪ್ರವಾದಿ ಪೈಗಂಬರರು ಮಾಡಿದ್ದಾರೆ, ಯೇಸು ಕ್ರಿಸ್ತರು ಮಾಡಿದ್ದಾರೆ. ಎಲ್ಲ ಧರ್ಮದ ವೈಚಾರಿಕತೆಯ ನೆಲೆಗಟ್ಟಿನ ಮೇಲೆ ನಾವು ಇವತ್ತು ಈ ವೈಚಾರಿಕವಾಗಿರುವಂತ ಆಂದೋಲನವನ್ನ ಇವತ್ತು ಮಾಡಬೇಕಾಗಿದೆ. ನಮ್ಮ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ನಾವು ಅಭಿನಂದಿಸಬೇಕಾಗಿದೆ ಅಂತಂದ್ರೆ, ಅವರೊಬ್ಬ ರಾಜಕಾರಣಿಯಾಗಿ ಒಬ್ಬ ಜಿಲ್ಲಾ ಸಚಿವರಾಗಿ ಇವತ್ತು ವೈಚಾರಿಕತೆಯ ಆಂದೋಲನದ ಒಂದು ನೇತೃತ್ವವನ್ನ ವಹಿಸ್ಕೊಂಡಿದ್ದಾರೆ ಅಂತಂದ್ರೆ, ಅವರಲ್ಲಿಯೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಜೀವಂತವಾಗಿ ಇದ್ದಾರೆ ಅನ್ನುವಂತಹದನ್ನ ಅವರಿವತ್ತು ಮುಖಾಂತರವಾಗಿ ತೋರಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗಾಗಿ ಈ ಒಂದು ಆಂದೋಲನ, ಈ ಚಳುವಳಿ ರಾತ್ರಿಯವರೆಗೆ ನಡೀತಾ ಇದೆ ಅಂತ ಈಗಾಗಲೇ ನಾವು ಕೇಳ್ತಾ ಇದ್ದೀವಿ. ಈ ಒಂದು ರಹಸ್ಯವನ್ನ ಹೊರಗಡೆ ಹಾಕುವಂತ, ಬಿಡಿಸುವಂತ, ಮೌಢ್ಯತೆಯನ್ನ ಬಿಡಿಸುವಂತ ಈ ಒಂದು ಮಹತ್ತರವಾದ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ಕೊಡೋಣ ಅನ್ನುವಂತ ಒಂದು ಆಶಯದ ಜೊತೆಯಲ್ಲಿ ಈ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ.
ಕೇವಲ ಮಠ ಮಂದಿರಗಳಿಗೆ ಸೀಮಿತವಾಗದೆ ಪ್ರವಚನಗಳಿಗೆ ಸೀಮಿತವಾಗದೆ ಜನರ ನಡುವಿನ ಮೂಢನಂಬಿಕೆಗಳನ್ನು ಕಾರ್ಯತಃ ಅದನ್ನು ಬಯಲು ಮಾಡಿ ನಿರಂತರವಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ನಮ್ಮ ಈ ಒಂದು ಸಮಾರಂಭದಲ್ಲಿ ಬಂದು ಮಾತಾಡಿ ನಮಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಅವರಿಗೆ ಮಾನವ ಬಂಧುತ್ವ ವೇದಿಕೆ ಪರವಾಗಿ ಅಪಾರವಾದ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೀನಿ.